ಪುಟಾಣಿ ಎರಡನೇ ತರಗತಿನ ನನ್ನ ಮುದ್ದು ಮಕ್ಕಳೇ ಸವಿಗನ್ನಡದ ಇವತ್ತಿನ ಅವಧಿಗೆ ನಿಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ನಾವೀಗಾಗಲೇ ಒಂದು ಮತ್ತು ಎರಡನೇ ಭಾಗದಲ್ಲಿ ಸಂತೆ ಗದ್ಯ ಭಾಗವನ್ನು ಎರಡು ಅವಧಿಯಲ್ಲಿ ಮಾಡಿದ್ದೇನೆ ಕೆಲವು ಚಟುವಟಿಕೆಗಳನ್ನು ಮಾಡ್ರಿ ಅಂತ ಹೇಳಿದ್ದೆ ನೀವೆಲ್ಲ ಮಾಡಿದಿರಾ ಅಂತ ಭಾವಿಸ್ತಾ ಇದ್ದೇನೆ ಇವತ್ತು ಈ ಸಂತೆ ಗದ್ಯದ ಮೂರನೇ ಭಾಗಕ್ಕೆ ಬರೋಣ ನಾವೀಗಾಗಲೇ ಮೊದಲನೇ ಗದ್ಯ ಭಾಗದಲ್ಲಿ ನೀವು ನೋಡ್ತಾ ಇರೋಂಗೆ ಚಿತ್ರ ಈ ಚಟುವಟಿಕೆ ಮಾಡಿಸಿದ್ದೆ ಈ ಚಟುವಟಿಕೆಗಳನ್ನೆಲ್ಲ ಭರ್ತಿ ಮಾಡೋದಕ್ಕೆ ನಿಮ್ಮ ಪೋಷಕರ ಸಹಾಯ ತೆಗೆದುಕೊಳ್ಳ್ರಿ ಅಂತ ಹೇಳಿದ್ದೆ ಮತ್ತೆ ಸುಂದರವಾದ ಚಿತ್ರದ ವರ್ಣನೆ ಆಗಿತ್ತು ಹಾಗೆ ಈ ಸಂತೆ ಹೋಗಿ ಆ ಮಕ್ಕಳು ಏನೇನು ತಗೊಂಡ್ರು ಏನೇನು ನೋಡಿದ್ರು ಎಲ್ಲೆಲ್ಲಿ ಏನೇನು ಇರುತ್ತೆ ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡ್ತಾ ನಾವು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ವಿ ಆ ರೈತರು ಏನೇನು ವಸ್ತುಗಳನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಕಳೆದ ಅವಧಿಯಲ್ಲಿ ನೋಡಿ ಇಲ್ಲಿಗೆ ಬಂದಿದ್ವಿ ಚಿಕ್ಕಪ್ಪ ಅಲ್ಲಿ ನೋಡಿ ಗುದ್ದಲಿ ಹಾರೆ ಪಿಕಾಸಿ ಕುಳ ಕುಡುಗೋಲು ವಿವಿಧ ಬಗೆಯ ಹಗ್ಗಗಳಿವೆ ಇವೆಲ್ಲವೂ ರೈತರಿಗೆ ಬೇಕಾದ ಸಲಕರಣೆಗಳು ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ತಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿಸುತ್ತಾರೆ ಇಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ವಿ ನಿಮ್ಗೆಲ್ಲ ನೆನಪಿದೆಯಲ್ವಾ ಹಾ ಸಂತೆಗೆ ಹೋಗಿದ್ದಾರೆ ಅನಿತಾ ಜಾನ್ ರಶೀದ್ ಮತ್ತು ಕುಮಾರ್ ಯಾರ್ಯಾರು ಹೋಗಿರೋ ಸಂತೆಗೆ ಅನಿತಾ ಜಾನ್ ರಶೀದ್ ಕುಮಾರ್ ಹಿಂದೆ ನಾವು ಅಭ್ಯಾಸ ಮಾಡಿದ್ದೀವಿ ಯಾರು ಕರ್ಕೊಂಡೋಗಿರೋರು ಅನಿತಾಳ ಚಿಕ್ಕಪ್ಪ ಸಂತೆ ಕರ್ಕೊಂಡೋಗಿದ್ದಾರೆ ಈ ಸಂತೆಯನ್ನೆಲ್ಲ ಸುತ್ತಾಕೊಂಡು ಅಲ್ಲಿ ಹೂವಿನ ಅಂಗಡಿ ದಿನಸಿ ಅಂಗಡಿ ಹಾಗೆ ತರಕಾರಿ ಮತ್ತು ಮಾರಾಟ ಮಾಡತಕ್ಕಂಥ ಸ್ಥಳ ಇವೆಲ್ಲವನ್ನ ನೋಡಿಕೊಂಡು ಆ ವಿದ್ಯಾರ್ಥಿಗಳು ಚಿಕ್ಕಪ್ಪನ ಜೊತೆ ತಮಗೇನೇನು ಸಂಶಯ ಬರುತ್ತೆ ಪ್ರಶ್ನೆ ಕೇಳ್ತಾ ಅದಕ್ಕೆಲ್ಲ ಉತ್ತರ ಪಡ್ಕೊಳ್ತಾ ಆ ಸಂತೆಯ ಬಗ್ಗೆ ತಿಳ್ಕೊಳ್ತಾ ಬಂದಿದ್ದಾರೆ ನೀವು ಸಂತೆಗೆ ಹೋಗಿ ನಿಮ್ಮ ಪೋಷಕರ ಜೊತೆನಲ್ಲಿ ಹೋಗಿ ಸಂತೆಯಲ್ಲಿ ಬಹಳಷ್ಟು ಜನ ಇರ್ತಾರೆ ಪೋಷಕರನ್ನ ಬಿಟ್ಟು ಆ ಕಡೆ ಈ ಕಡೆ ಹೋಗ್ಬಾರ್ದು ನೀವು ನಿಮ್ ತಂದೆ ತಾಯಿಗಳು ಅಥವಾ ನೀವು ಯಾರ ಜೊತೆ ಹೋಗಿರ್ತೀರೋ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ಯಾಕೆಂದ್ರೆ ಅಷ್ಟು ಜನ ಹೋಗೋದ್ರೊಳಗೆ ನೀವೇನ್ ಮಾಡ್ತೀರಾ ಬೇರೆ ಎಲ್ಲಾದ್ರೂ ಹೋಗ್ಬಿಟ್ಟು ಅವ್ರ ಕೈಗೆ ಸಿಗೋದಿಲ್ಲ ಹುಡ್ಕೋದು ಕಷ್ಟ ಆಗುತ್ತೆ ತಪ್ಪಿಸ್ಕೊಂಡ್ಬಿಡ್ತೀರ ಆದ್ರಿಂದ ಹುಷಾರಾಗಿ ಹೋಗಿ ಬನ್ನಿ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಂಡೋಗಿ ಯಾಕೆಂದ್ರೆ ಸಂತೆಯಲ್ಲಿ ಬಹಳಷ್ಟು ಜನ ಸೇರೋದ್ರಿಂದ ಈ ಕೊರೋನಾ ಅನ್ನತಕ್ಕಂಥದ್ದು ಒಬ್ಬರಿಂದ ಒಬ್ರಿಗೆ ಹರಡ್ತಕ್ಕಂಥ ಕಾಯಿಲೆ ಸೀದಾಗ ಅಥವಾ ಆ ಸೀದಂತ ಸಂದರ್ಭದಲ್ಲಿ ಅದರಿಂದ ಬರ್ತಕ್ಕಂಥ ಅಣುಗಳು ನಮ್ಮ ಬಾಯಿಗೂ ಬರ್ತವೆ ಅದರಿಂದ ಮಾಸ್ಕ್ ಹಾಕೋಣದನ್ನ ಮರಿಬೇಡಿ ಈಗ ನೋಡೋಣ ಈ ಮಕ್ಕಳು ಇಲ್ಲಿ ಎಷ್ಟೆಲ್ಲ ಅಂಗಡಿಗಳಿವೆ ಅನಿತ ಕೇಳ್ತಾಳೆ ಅಬ್ಬ ಸಂತೆಯಲ್ಲಿ ಎಷ್ಟೆಲ್ಲ ಅಂಗಡಿಗಳಿವೆ ಪಾಪ ಅನಿತಾಗ ಗೊತ್ತಿರ್ಲಿಲ್ಲ ನಿಮ್ ತರನೇ ಸಂತೆಯಲ್ಲಿ ಏನೇನು ಇರ್ತವೆ ಅಂತ ಎಷ್ಟೆಲ್ಲ ಅಂಗಡಿಗಳಿವೆ ಅಲ್ಲ ಅಂತ ಚಿಕ್ಕಪ್ಪನಿಗೆ ಹೇಳಿದ್ರು ಅಲ್ಲಿ ನೋಡಿ ಚಿಕ್ಕಪ್ಪ ತೋರಿಸ್ತಿದ್ದಾರೆ ರೈತರಿಗೆ ಬೇಕಾದ ಸಲಕರಣೆಗಳು ನಾನಾಗ್ಲೇ ಹೇಳಿದ್ದೆ ವ್ಯವಸಾಯಕ್ಕೆ ಅನೇಕ ವಸ್ತುಗಳು ಬೇಕಾಗ್ತವೆ ಬೇಸಾಯ ಅಂದ್ರೆ ವ್ಯವಸಾಯ ಮಾಡೋದನ್ನ ರೈತರು ಅಂತ ಕರೀತಾರೆ ರೈತ ಅನ್ನದಾತ ಅಂತಲೂ ಹೇಳಿದ್ದೀನಿ ನಮ್ಗೆಲ್ಲ ಊಟವನ್ನ ಕೊಡ್ತಕ್ಕಂಥವನು ನಮಗೆ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳನ್ನ ಕಾಳು ಕಡ್ಡಿಗಳನ್ನ ತರಕಾರಿಗಳನ್ನ ಹಣ್ಣು ಹಂಪಲಗಳನ್ನ ಬೆಳೀತಕ್ಕಂಥವ್ನು ರೈತ ಇದೆಲ್ಲ ವ್ಯವಸಾಯ ಮಾಡ್ಬೇಕಾದ್ರೆ ಬೆಳಿಬೇಕಾದ್ರೆ ಭೂಮಿಯನ್ನೆಲ್ಲ ಹದಪಡಿಸ್ಬೇಕು ಸಸಿಗಳನ್ನ ತಂದು ನೆಡಬೇಕು ಅದಕ್ಕೆ ಗೊಬ್ಬರ ಹಾಕ್ಬೇಕು ಅದಕ್ಕೆ ಪಾತಿ ಮಾಡ್ಬೇಕು ರೈತರು ನೀರ್ ಹಾಕ್ಬೇಕು ಇವಕ್ಕೆಲ್ಲ ಸಾಮಗ್ರಿಗಳು ಬೇಕು ಗುದ್ಲಿ ಬೇಕು ಹಾರೆ ಬೇಕು ಪಿಕಾಸಿ ಬೇಕು ಕುಳ ಬೇಕು ಕುಡುಗೋಲ್ ಬೇಕು ವಿವಿಧ ಬಗೆಯ ಹಗ್ಗಗಳು ಬೇಕಾಗತ್ತೆ ವ್ಯವಸಾಯ ಮಾಡೋಕೆ ಯಾಕೆಂದ್ರೆ
ಆರನ್ನ ಎತ್ತುಗಳಲ್ಲಿ ಊಡೋದು, ಅದು ಕಟ್ಟೋದು, ಒಡೆಯೋದು, ಇವಕ್ಕೆಲ್ಲ ಹಗ್ಗಗಳು ಬೇಕು. ಇವೆಲ್ಲವೂ ರೈತರಿಗೆ ಬೇಕಾದ ಸಲಕರಣೆಗಳು. ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ತಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿಸುತ್ತಾರೆ. ನೋಡಿ, ಸಂತೆಲೇ ಹಂಗಿರುತ್ತೆ. ಸಂತೆ ಒಂದಷ್ಟು ಊರುಗಳು ಸೇರ್ತಕ್ಕಂತ ಒಂದು ಮುಖ್ಯ ಊರಿನಲ್ಲಿ ಒಂದು ಜಾಗದಲ್ಲಿ ಇರುತ್ತೆ. ಸುತ್ತಮುತ್ತಲ ಹಳ್ಳಿಗಳು ಎಲ್ಲ ಜನ ಬಂದು ಅಲ್ಲಿ ಸಂತೆಗೆ ತಮಗೆ ಬೇಕಾದಂತ ವಸ್ತುಗಳನ್ನ ಖರೀದಿಸ್ತಾರೆ. ಯಾಕೆಂದ್ರೆ ಸಂತೆ ಎಲ್ಲ ವಸ್ತುಗಳು, ನಿಮ್ಗೆ ಅನಿತಾ ಹೇಳ್ದಂಗೆ ಸಂತೆಯಲ್ಲಿ ಎಷ್ಟೆಲ್ಲ ಅಂಗಡಿಗಳಿವೆ, ಎಷ್ಟೆಲ್ಲ ವಸ್ತುಗಳು, ನಮ್ಗೆ ಏನೇನ್ ಬೇಕೋ ಅದೆಲ್ಲ ಸಾಮಗ್ರಿಗಳು ಸಿಗ್ತವೆ. ನೀವಲ್ಲೇ ಪಾಠದಲ್ಲಿ ಗಮನಿಸಿದ್ದೀರಾ, ತರಕಾರಿ, ಎಲೆ ಅಡಿಕೆ ಎಲ್ಲದೂ ಸಿಗ್ತವೆ. ದವಸ ಧಾನ್ಯ, ರೈತರಿಗೆ ಬೇಕಾಗ್ತಕ್ಕಂಥ ಸಾಮಾನುಗಳು, ಸಾಮಗ್ರಿಗಳು ಎಲ್ಲದೂ ಸಿಗ್ತವೆ. ಆದ್ರಿಂದ ಎಲ್ಲ ಸುತ್ತಮುತ್ತಲಿನ ಜನ ಏನ್ ಮಾಡ್ತಾರೆ ಮಕ್ಕಳೇ, ಸಂತೆಗೆ ಬರ್ತಾರೆ. ಸುತ್ತಮುತ್ತಲ ಹಳ್ಳಿಯ ಜನರು ಬಂದು ತಮಗೆ ಬೇಕಾದಂತ ವಸ್ತುಗಳನ್ನ ಇಲ್ಲಿ ಖರೀದಿ ಮಾಡ್ತಾರೆ, ಖರೀದಿಸ್ತಾರೆ. ಸಂತೆ ಒಂದು ಖರೀದಿಯ ಕೇಂದ್ರ, ಮಾರಾಟದ ಕೇಂದ್ರವೂ ಹೌದು, ಖರೀದಿಯ ಕೇಂದ್ರವೂ. ಬೆಳೆದಿರೋರು ತಂದಾಕ್ತಾರೆ, ಬೇಕಾಗಿರೋರು ಕೊಂಡ್ಕೊಂಡು ಹೋಗ್ತಾರೆ. ಇಷ್ಟೇ ಸಂತೆ. ಈಗ ಉದಾಹರಣೆಗೆ ವಿಳೆದೆಲೆ, ಯಾರೋ ತೋಟದಲ್ಲಿ ವಿಳೆದೆಲೆ ಬೆಳೆದಿರ್ತಾರೆ, ಅವ್ರು ವಿಳೆದೆಲೆ ಏನ್ ಮಾಡ್ತಾರೆ, ಅವ್ರು ತಂದು ಸಂತೆಗೆ ಇಟ್ಕೋತಾರೆ. ಈಗ ಅಡಿಕೆ ವಿಳೆದೆಲೆ ಹಾಕ್ತಕ್ಕಂಥವ್ರು ಅಥವಾ ಪೂಜೆಗೆ ವಿಳೆದೆಲೆಯನ್ನು ಬಳಸ್ತಕ್ಕಂಥವ್ರು ಅಲ್ಲಿ ಹೋಗಿ ವಿಳೆದೆಲೆಯನ್ನ ಕೊಂಡ್ಕೊಂಬತ್ತಾರೆ. ಇದನ್ನೇ ಸಂತೆ ಅಂತ ಕರಿತೀವಿ. ಮುಂದಕ್ಕೆ ಹೋಗೋಣ, ಇಲ್ಲಿಗೆ ಮುಗಿದಿತ್ತು ನಿನ್ನೆ ತರಗತಿ. ಈಗ ಮುಂದಿನ ವಿಚಾರಕ್ಕೆ ಹೋಗೋಣ. ಇಲ್ಲಿ ಪಠ್ಯಪುಸ್ತಕದಲ್ಲಿ ಜಾನ್ ಬಂದ್ಬಿಟ್ಟ. ಜಾನ್ ಏನ್ ಹೇಳ್ತಾನೆ ಜಾನು, ಅಲ್ಲಿ ಏನೋ ರಿಪೇರಿ ಮಾಡುತ್ತಿದ್ದಾರೆ. ಏನದು ನೋಡಿ, ಇಷ್ಟಲ್ಲದೆ ವಸ್ತುಗಳನ್ನ ಮಾರಾಟ ಮಾಡೋದಲ್ದಲೆ ಏನಾದ್ರೂ ವಸ್ತುಗಳು ಕೆಟ್ಟೋಗಿದ್ರೆ ಅದನ್ನ ರಿಪೇರಿ ಮಾಡೋರು ಅಲ್ಲಿ ಇರ್ತಾರೆ. ನೋಡಿ, ಮನೆಯಲ್ಲಿ ಸ್ಟವ್ ಇಟ್ಕೊಂಡಿರ್ತೀವಿ, ಸಿಮೆಣ್ಣೆ ಸ್ಟವ್ ಅಥವಾ ಗ್ಯಾಸ್ ಸ್ಟವ್, ಅದು ಸರಿಯಾಗಿ ಉರಿತಾ ಇರೋದಿಲ್ಲ, ಕೆಟ್ಟೋಗಿರುತ್ತೆ, ಅದನ್ನ ರಿಪೇರಿ ಮಾಡ್ಬೇಕು. ನೋಡಿ, ಇಂಥ ವಸ್ತುಗಳನ್ನ ಆ ಜಾತ್ರೆಗೆ ತೆಗೆದುಕೊಂಡ್ರು ಅಂದ್ರೆ ಅಲ್ಲಿ ರಿಪೇರಿ ಮಾಡೋರು ಇರ್ತಾರೆ. ನೋಡಿ, ಇಲ್ಲಿ ಹಾಳಾಗಿರುವ ಚಿಕ್ಕಪ್ಪ ಹೇಳ್ತಾರೆ, ಅಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದಾರೆ. ಏನ್ ರಿಪೇರಿ ಮಾಡ್ತಾವ್ರಲ್ಲಿ, ಹಾಳಾಗಿರುವ ಬೀಗ ಮತ್ತು ಕೊಡೆ ರಿಪೇರಿ ಮಾಡುತ್ತಿದ್ದಾರೆ. ಅಲ್ಲಿ ಏನ್ ರಿಪೇರಿ ಮಾಡ್ತಿದ್ದಾರೆ, ಮನೆಗೆ ಹಾಕೋದಕ್ಕೆ ಬೀಗ ಬೇಕಲ್ವಾ. ಬೀಗ ಏನ ಕೆಟ್ಟೋದ್ರೆ ಎಲ್ಗೆ ಹೋಗ್ಬೇಕು, ಸಂತೆಗೆ ಹೋದ್ರೆ ಆ ಸಂತೆಗೆ ಈ ರಿಪೇರಿ ಮಾಡೋರೆ ಒಂದು ಬದಿಯಲ್ಲಿ ಕೂತಿರ್ತಾರೆ. ನಾವು ಬೀಗ ತಗೊಂಡು ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಆ ಬೀಗನೆಲ್ಲ ಬಿಚ್ಚಿ ರಿಪೇರಿ ಮಾಡ್ತಾರೆ. ಇನ್ನು ಸಾಮಾನ್ಯವಾಗಿ ಎಲ್ಲಾ ಜನ ಕೊಡೆ ಮನೆಗೆ ಮಡಗಿರ್ತಾರೆ, ಮನೆಯಲ್ಲಿ ಕೊಡೆ ಇರುತ್ತೈತೆ. ಯಾಕೆಂದ್ರೆ ಮಳೆಗಾಲದ ಸಮಯದಲ್ಲಿ ಏನಾದ್ರೂ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಆ ಮಳೆ ಬರ್ದಂಗಿರ್ಲಿ ಅಂತ ಕೊಡೆ ಇಟ್ಕೊಂಡೇ ಇರ್ತೀವಿ. ಸಾಮಾನ್ಯವಾಗಿ ಎಲ್ಲಾರ ಮನೆಯಲ್ಲೂ ಕೊಡೆ ಇರುತ್ತೆ. ಕೆಲಸ ಮಾಡೋರಾಗಿರ್ಬೋದು, ರೈತರಾಗಿರ್ಬೋದು, ಸಾಮಾನ್ಯ ಜನ ಆಗಿರ್ಬೋದು, ಪ್ರತಿಯೊಬ್ಬರ ಮನೆಯಲ್ಲೂ ಬೀಗ ಕೊಡೆ ಎರಡು ಇದ್ದೇ ಇರುತ್ತೆ. ಈ ಕೊಡೆನಲ್ಲಿ ಏನಾಗ್ಬಿಡುತ್ತೆ, ಬಟ್ಟೆ ಕೆಲವು ಸರಿ ಆ ಕೊಡೆ ಬಟ್ಟೆ ಮೇಲ್ಗಡೆ ಇರ್ತಕ್ಕಂಥ ಬಟ್ಟೆ ಹರಿದೋಗುತ್ತೆ, ಅಥವಾ ಕೊಡೆಗೆ ಹಾಕಿರ್ತಕ್ಕಂಥ ಕಡ್ಡಿಗಳು ಹಾಳಾಗೋಗಿರುತ್ತೆ, ಮತ್ತೆ ಲಾಕ್ ಮಾಡ್ತಕ್ಕಂಥದ್ದು ಕೊಡೆನಲ್ಲೇ ಹಿಡ್ಕೊಳ್ತಕ್ಕಂಥದ್ದು ಇಡಿ ಹೋಗಿರುತ್ತೆ. ಇದನ್ನೆಲ್ಲ ತೆಗೆದುಕೊಂಡು ಹೋದ್ರೆ ಅವ್ರು ಅದನ್ನೆಲ್ಲ ಅಲ್ಲಿ ಮಡಿಕೊಂಡಿರ್ತಾರೆ, ಅದನ್ನ ರಿಪೇರಿ ಮಾಡಿ ಸರಿಪಡಿಸ್ತಾರೆ. ಇಷ್ಟೇ ಅಲ್ಲ ಮಕ್ಕಳೇ, ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಚಾಕುಗಳು ಮಡಗಿರ್ತೀರಾ, ಈರುಳ್ಳಿ ಇದೆಲ್ಲ ತರಕಾರಿ ಎಲ್ಲ ಹಚ್ಚೋದಕ್ಕೆ, ಅವೇನಾದ್ರೂ ಸರಿಯಾಗಿ ಮಂಡಾಗಿದ್ರೆ ಅವನ್ನ ಸಾಣೆ ಹಿಡಿಯೋರು ಸಮೇತ ಇರ್ತಾರೆ, ಅದನ್ನೆಲ್ಲ ಮಸ್ತು ಸಾಣೆ ಹಿಡ್ಕೊಡೋರು ಇರ್ತಾರೆ. ವಿವಿಧ ರೀತಿಯ ಜನ ಇರ್ತಾರೆ, ಒಂದೇ ತರದ ರಿಪೇರಿ ಅಲ್ಲ, ಏನ್ ಬೇಕೋ ರಿಪೇರಿ ಮಾಡ್ಬೋದು. ನಮಗೆ ಮನೆಯಲ್ಲಿ ಏನ್ ಬಳಕೆ ದಿನ ಬಳಕೆ ವಸ್ತುಗಳಿದೆಯೋ ಅದೇನಾದ್ರೂ ಕೆಟ್ಟೋದ್ರೆ ಅಲ್ಲಿ ತಗೊಂಡು ಕೊಟ್ರೆ ಅವರು ರಿಪೇರಿ ಮಾಡ್ತಾವ್ರೆ. ಅದಕ್ಕೆ ಚಿಕ್ಕಪ್ಪ ಹೇಳಿದ್ರು, ಇಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆಯ ರಿಪೇರಿ ಮಾಡುತ್ತಿದ್ದಾರೆ. ಮುಂದಕ್ಕೆ ಹೋಗೋಣ. ಅನಿತಾ, ಚಿಕ್ಕಪ್ಪ ಆ ಮೂಲೆಯಲ್ಲಿ ಏನೋ ನಡೆಯುತ್ತಿರುವಂತಿದೆ. ಅನಿತಾ ನೋಡ್ತಾಳೆ, ಆ ಒಂದ್ ಕಡೆ ಸಂತೆ ಮೂಲೆಯಲ್ಲಿ ಏನೋ ನಡೀತಾ ಇದೆ. ಜನಗಳೆಲ್ಲ ಅಲ್ಲಿ ಸೇರಿದ್ದಾರೆ, ಗುಂಪಾಗಿದ್ದಾರೆ. ಅಲ್ಲಿ ಕೆಲವರು ಹೋ ಅಂತ ಕೂಗಾಟ ಮಾಡ್ತಿದ್ದಾರೆ, ಚಪ್ಪಾಳೆ ಬಡಿತಿದ್ದಾರೆ. ಏನ್ ನೋಡೋಣ ಅಲ್ಲಿ. ಅದಕ್ಕೆ ಚಿಕ್ಕಪ್ಪ ಹೇಳ್ತಾರೆ, ಮಕ್ಕಳೇ ಏನಿರ್ಬೋದು ಅಲ್ಲಿ, ಅಲ್ಲಿ ಹಗಲು ವೇಷಾಟ ನಡೆಯುತ್ತಿದೆ. ಸಂತೆನಲ್ಲಿ
ಮಾರಾಟ ಮಾಡೋದಲ್ದಲೆ ರಿಪೇರಿ ಕೆಲಸಗಳು ಮಾಡೋದಲ್ದಲೆ ಮನರಂಜನೆ ಕೆಲಸ ನೋಡಿ ಮನರಂಜನೆ ಮಾಡ್ತಕ್ಕಂಥದ್ದು ಮತ್ತು ಸಂತೆ ಬದಿಯಲ್ಲಿ ಸಿಹಿ ತಿಂಡಿಗಳನ್ನ ಹಣ್ಣುಗಳನ್ನ ಮಾರ್ತಕ್ಕಂಥದ್ದು ಅದೇ ರೀತಿ ಆಟಗಳನ್ನ ಆಡ್ತಕ್ಕಂಥದ್ದು ಅದೇ ಮನೋರಂಜನೆ ನಮ್ಮ ಮನಸ್ಸನ್ನ ಸಂತೋಷ ಪಡಿಸೋದಕ್ಕೋಸ್ಕರ ಅದೇ ಮನರಂಜನೆ ಮಾಡ್ತಾ ಇದ್ರೆ ಹಿಂದೆ ಸಂತೆನಲ್ಲಿ ಕೋತಿ ಕುಣಿಸೋದು ಆಮೇಲೆ ಸ್ಕೂಲ್ನ ತಂದು ಆಟ ಆಡಿಸೋದು ಆವಾಡಿಸೋದು ಇದೆಲ್ಲ ಇತ್ತು ಈಗ ಅದೆಲ್ಲ ತೆಗೆದು ಬಿಟ್ಟಿದ್ದಾರೆ ಯಾಕೆಂದ್ರೆ ಪ್ರಾಣಿಗಳು ನಮ್ಮಂಗೆ ಅಲ್ವೇ ಆ ಪ್ರಾಣಿಗಳಿಗೆಲ್ಲ ಹಿಂಸೆ ಕೊಡಬಾರ್ದು ಆ ಪ್ರಾಣಿಗಳಿಗೆ ಹಿಂಸೆ ಕೊಡಬಾರ್ದು ಅವಕ್ಕೂ ಜೀವ ಇದೆ ಅಂತ ದೃಷ್ಟಿಯಿಂದ ಪ್ರಾಣಿಗಳನ್ನ ಪಕ್ಷಿಗಳನ್ನ ಯಾರು ಹಿಂಸೆ ಮಾಡಬಾರ್ದು ಅಂತ ಕಾನೂನಾಗಿದೆ ಹಾಗೇನಾದ್ರೂ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಸರ್ಕಾರ ಆ ತರ ಒಂದು ಕಾನೂನು ಮಾಡಿ ಪ್ರಾಣಿ ಪಕ್ಷಿಗಳು ಮನುಷ್ಯರಂತೆ ಅದರಿಂದ ಅವುಗಳನ್ನ ಬಳಸುವಂತಿಲ್ಲ ಮನೋರಂಜನೆಗೆ ಅಂತ ಹೇಳ್ಬಿಟ್ಟು ಮೊದಲು ಸರ್ಕಸ್ನಲ್ಲಿ ನೀವೆಲ್ಲ ನೋಡ್ತಾ ಇದ್ರಿ ಸರ್ಕಸ್ನಲ್ಲಿ ಹುಲಿ ಸಿಂಹ ಹಂದಿ ಕಾಡೋಂದಿ ಮತ್ತೆ ನೀರಂದಿ ಮತ್ತೆ ಕರಡಿ ಎಲ್ಲ ಕುಣಿಸೋರು ಈಗ ಅದೇ ಅವರು ಮಾಡೋಂಗಿಲ್ಲ ಮಕ್ಕಳೇ ಇಲ್ಲಿ ಏನ್ ಮಾಡುತ್ತಾರೆ ಹಾಗಾದ್ರೆ ಹಗಲು ವೇಷ ಆಟ ನಡೆಯುತ್ತಿದೆ ಹಗಲು ವೇಷ ಅಂದ್ರೆ ಒಬ್ಬ ಮನುಷ್ಯನಿಗೆ ಹುಲಿ ವೇಷ ತರ ವೇಷ ಹಾಕ್ಬಿಟ್ಟು ಅವನಿಗೆಲ್ಲ ಚಿತ್ರದಲ್ಲಿ ಅವನಿಗೆಲ್ಲ ಬಣ್ಣ ಹಾಕ್ಬಿಟ್ಟು ಹುಲಿ ವೇಷ ಹಾಕ್ತಕ್ಕಂಥದ್ದು ಇನ್ನು ಬೇರೆ ಬೇರೆ ತರದ ವೇಷಗಳನ್ನ ಹಾಕೊಳ್ತಕ್ಕಂಥದ್ದು ಈ ಮಹಾತ್ಮ ಗಾಂಧೀಜಿ ತರ ವೇಷ ಹಾಕೊಳ್ತಕ್ಕಂಥದ್ದು ಇದನ್ನೇ ಹಗಲು ವೇಷ ಅಂತ ಕರಿತೀವಿ ಹಗಲು ವೇಷ ಅಂದ್ರೆ ಬೇರೆ ತರ ನಾವು ವೇಷ ಹಾಕೊಂಡು ಅವ್ರ ತರ ವರ್ತಿಸೋದು ಮತ್ತು ನಟಿಸೋದು ಡ್ಯಾನ್ಸ್ ಮಾಡೋದು ಅಥವಾ ಅದ್ರ ತರ ಕೂಗಾಡೋದು ಈ ಹಗಲು ವೇಷ ಅಂತ ಕರೀತಾರೆ ಅಲ್ಲೇನ್ ನಡೀತಾ ಇತ್ತು ಗುಂಪಾಗಿರ್ತಕ್ಕಂಥ ಸಂತೆ ಒಳಗಡೆ ಹಗಲು ವೇಷದ ಆಟ ನಡೆಯುತ್ತಿದೆ ಸಂತೆ ಅಂದ್ರೆ ಕೇವಲ ವ್ಯಾಪಾರ ಮಾಡೋ ಸ್ಥಳ ಅಷ್ಟೇ ಅಲ್ಲ ಹಾಡು ಆಟಗಳಂತಹ ಮನೋರಂಜನೆಗಳು ಇಲ್ಲಿ ನಡೀತವೆ ಮನೋರಂಜನೆ ಮನೋರಂಜನೆ ಅಂದ್ರೆ ನಮ್ಮ ಮನಸ್ಸನ್ನ ಉಲ್ಲಾಸಗೊಳಿಸ್ತಕ್ಕಂಥವನ್ನ ಮನೋರಂಜನೆ ಅಂತ ಕರೀತವೆ ಮನಸ್ಸಿಗೆ ಆನಂದ ನೀಡ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗ್ತಕ್ಕಂಥದ್ದೇ ಮನೋರಂಜನೆ ಹಗಲು ವೇಷ ಹಾಕೋ ಕಡೆ ಅಥವಾ ಸರ್ಕಸ್ ಮಾಡೋ ಕಡೆ ಆಟದ ಸಾಮಾನುಗಳನ್ನ ಇಟ್ಟಿರೋ ಕಡೆ ನಿಮ್ಮ ಮನಸ್ಸು ಬೇಗ ಹೋಗ್ಬಿಡುತ್ತೆ ಅಲ್ಲಿಗೆ ಅಲ್ಗೋಗೋಣ ಬಾ ಅಲ್ಗೋಗೋಣ ಬಾ ಆಟದ ಸಾಮಾನು ಇಟ್ಟಿದ್ದಾರೆ ಅಲ್ಲಿ ಹಗಲು ವೇಷ ಹಾಕಿದ್ದಾರೆ ನಿಮ್ಗೆ ಅಲ್ಲಿ ಸರ್ಕಸ್ ತೋರಿಸ್ತಿದ್ದಾರೆ ಎಷ್ಟು ಖುಷಿ ಆಗುತ್ತಲ್ವಾ ಇದನ್ನೆಲ್ಲ ಮನೋರಂಜನೆ ಅಂತ ಕರಿತೀವಿ ಈ ಮನೋರಂಜನೆ ಮಾಡ್ತಕ್ಕಂತ ಈ ಹಗಲು ವೇಷ ಆಟ ನಡೀತಾ ಇತ್ತು ಸಂತೆನಲ್ಲಿ ಈಗ ಸಂತೆ ಬಗ್ಗೆ ಗೊತ್ತಾಯ್ತಲ್ಲ ಬರೀ ಸಂತೆ ಬಗ್ಗೆ ನಲ್ಲಿ ಮಾರಾಟ ಮಾತ್ರ ವ್ಯಾಪಾರ ಅಥವಾ ಮಾಡೋ ಸ್ಥಳ ಅಷ್ಟೇ ಅಲ್ಲ ಇಲ್ಲಿ ಬೇರೆ ಬೇರೆ ತರದ ಕಾರ್ಯಕ್ರಮಗಳು ಇರ್ತವೆ ಅದರಲ್ಲಿ ಮನೋರಂಜನೆಗಾಗಿ ನಡೀತಕ್ಕಂಥ ಕಾರ್ಯಕ್ರಮವೂ ಉಂಟು ಮುಂದೆ ಹೋಗೋಣ ಕುಮಾರ ಕೇಳ್ತಾನೆ ನಾವು ಆಟವನ್ನು ನೋಡೋಣವೇ ಕುಮಾರ ಏನಂದ ನಾವು ಹೋಗೋಣ ಬನ್ನಿ ಅಲ್ವಾ ನಿಮ್ಗೆ ಹಂಗ ಅನ್ಸುತ್ತಲ್ವಾ ನೀವು ಹೋಗಿದ್ರು ಹಾಗೆ ಹೇಳ್ತಿದ್ರಲ್ವಾ ನಡಿ ಅಲ್ಲಿ ಹೋಗೋಣ ನಾವು ಆಟ ನೋಡೋಣ ಹಗಲು ವೇಷ ಹೆಂಗಿರುತ್ತೆ ಅಂತ ನೋಡೋಣ ಎಲ್ಲರೂ ಹೋದ್ರು ಹಗಲು ವೇಷದ ಆಟವನ್ನ ನೋಡುವರು ಎಲ್ಲರೂ ಹಗಲ ವೇಷದ ಆಟವನ್ನ ನೋಡ್ತಾರೆ ಇಲ್ಲಿ ಒಂದು ಚಿತ್ರ ಇದೆ ಮಕ್ಳೆ ಸುಂದರವಾದ ಚಿತ್ರ ನೋಡೋಣ ಇದೇನು ಇವನು ಬಾಳೆಹಣ್ಣು ತಿಂತಿದ್ದಾನೆ ಈ ಪುಟಾಣಿ ಕೈಯಲ್ಲಿ ಹಣ್ಣಿಡ್ಕೊಂಡಿದ್ದಾನೆ ಈ ಪುಟಾಣಿ ಅಲ್ಲೊಂದು ಕಸದ ಡಬ್ಬಿ ಒಳಗಡೆ ಹಣ್ಣನ್ನೆಲ್ಲ ತಿಂದು ಆಗ್ತಕ್ಕಂಥ ಸುಂದರವಾದ ದೃಶ್ಯ ನಿಮ್ಮ ನೆನಲು ಕಸಿನ ಡಬ್ಬಿ ಇದೆಯಲ್ವಾ ಕಸಿನ ಡಬ್ಬಿಯಲ್ಲಿ ನಾವು ಕಸವನ್ನೆಲ್ಲ ನಾವು ಬಳಸಿ ಉಪಯೋಗಿಸಿದ ಪೆನ್ಸಿಲ್ ಎರೆದಿದ್ದು ನಿಮ್ಮ ಪೇಪರ್ನ ನೀವು ಹರಿದು ಹಾಕಿದ್ದು ಅಥವಾ ಇನ್ಯಾವುದೇ ನಿಮ್ದು ಕಸ ಇದ್ರೆ ಇದ್ರೊಳಗೆ ಹಾಕ್ಬೇಕು ಕಡಲೆಕಾಯಿ ತಿಂತೀರಾ ಹಣ್ಣು ತಿಂತೀರಾ ಇದನ್ನೆಲ್ಲ ಮನೆಯಲ್ಲಿ ಇರ್ತಕ್ಕಂಥ ಕಸಿನ ಡಬ್ಬಿಗೂ ಹಾಕ್ಬೇಕು ಮನೆಯಲ್ಲೂ ಕಸಿನ ಡಬ್ಬಿ ಇರ್ತವೆ ಅದ್ರೊಳಗೆ ಹಾಕ್ಬೇಕು ಇಲ್ಲ ಅಂದ್ರೆ ಮನೆಯೆಲ್ಲ ಗಲೀಜಾಗುತ್ತಲ್ವಾ ಮತ್ತೆಲ್ಲ ಅದನ್ನ ಕ್ಲೀನ್ ಮಾಡೋರು ಯಾರು ಹಾಗೆ ಬೀದಿ ಬೀದಿಯಲ್ಲಿಯೂ
नगर कसिन डब्बे हलियलू ग्राम पंचायत प्रतियो बीदी बीदिगूरद कसिन कसद डब्बन या ना बदक वातावरण गलीजुबारू वैरस अदरली अब बेरे हरडक वैराणुर्तवे कायले बे कसिन डब्बी हाकबिट्रे अद्नमतर वर्गे तक कसिन डब्बी संग्रह शेखरणे वाहन बेरे कड़े अद्ने नाश मतर बैक्टीरिया वैरस हरडोद मकड़े अदर ना कसद डब्बी मनयलू उपयोगस बीदियालू उपयोगस सार्वजनिक स्थल देवस्थान अथवा शाले आगबूद अथवा बस स्टैंड आगबूद आस्पत्र आस्पत्र आगबूद नहीं अली कसद डब्बी हूकली अंतल तक वेस्ट कसव उपयोगसदेक वस्तु आकाशद डब्बी तुम्तक चित्रणवन सुंदरव चित्रणवन इकोटे निम्लेनमे बाे हण्तने स्वल्प नोडी अल बिसाकड़ताना नेल मेले नेल मेल बिसाकोद्रेन बाेहण्ण सिपे ऊहेमती यारू बर्तार आ बाेहण्ण सिपे मेल कालीट्रेन जुयि अंत जार बिंदु कई कल मुर्कोतर आद्रे अथवा आ बाेहण्ण सिपे आगे बिंद्रे अद्र मेले नोण एला सोले कूतकोलते अदी बेरे अली माराट मतक स्वीट अंगड़ी डब्बद मेलो अथवा बेर बेरे सिहि तिनसुगळु अद्र मेलो कूतकोलते अदरल बाे सिपेन वैराणु अब अंगड़े वर्गवणे आगते अंगड़ील हम नावेन सामान तरती अद् नमने बंदते अल्वाद्री आेहण्ण सिपे ऐनमे अंत ऊहेमकबूद आ डब्दली हाँतने इवर अस्टे मवन हण्ण तारवन हण् तेले आपल तेले अथवा अदर मेलगडे सिपे बीज हाकबूद मवन वाटे हाकबूद अद्नेलो अद्रोली हाकु नहीं शालू अस्टे शाल ना निम् तरगति कोठडी पक्कदल्ली कसद डब्बेन शाला आवरण माटद मैदान कसद डब्बे इरुत्ते वस्तु कसद डब्बी हाकु मनेलू हाकु शालेनल्लू हाकु ओद कडेनल्लू कसद डब्बेयन्नु उपयोगिसबेकु चित्र नमगे तोरिस्ता इदे अंदवाद चित्र निमगे एष्टु पाठ कलिस्तल्वा इन्नेंदादरू नावु जीवनदल्ली एनु माडबेकु कसद तट्टिगे हाकबेकु मुंदक्के होगोण एनु हेळ्तारे नोडोण ई कसद डब्बे बग्गे ई चित्रद बग्गे निम्म चिक्कप्प एनु हेळुत्ते मत्तु मक्कळु एनु हेळ्तारे नोडोण चिक्कप्प बन्नि इल्लि सेबु कित्तळे मूसंबि पप्पाय हण्णुगळन्न इट्टिद्दारे निमगेल्लरिगू हण्णन्नु कोडिसुवे एल्लरू बाळेहण्णु तिन्नुवरु कुमारनु सिप्पेनु दारिगे शिवनु नोडि ना ओंदु कण्णंगे आगिदे कुमार एनु माबिट ಅಲ್ಲಿ ಹೋಗಿದ್ನಲ್ಲ ಕುಮಾರ ರಶೀದು ಅನಿತಾ ಜಾನು ಇವರೆಲ್ಲ ಹೋಗಿದ್ರಲ್ಲಪ್ಪ ನಮ್ಮ ಕುಮಾರ ಏನ್ ಮಾಡ್ಬಿಟ್ಟ ಅಣ್ಣನ ತಿಂದ್ಬಿಟ್ಟ ಬಾಳೆಹಣ್ಣನ ಚಿಕ್ಕಪ್ಪ ಬಾಳೆಹಣ್ಣು ಕೊಡ್ಸಿದ್ರು ಅಂತ ಚೆನ್ನಾಗಿ ತಿಂದ್ಬಿಟ್ಟ ಬಾಳೆಹಣ್ಣು ತಿಂದು ಅವನು ಏನ್ ಮಾಡ್ದ ತಪ್ಪನ್ನ ಸಿಪ್ಪೆನ ದಾರ್ಗೆಸ್ತಾ ನಾನು ಆಗ್ಲೇ ಹೇಳಿದ್ದೀನಿ ಬಾಳೆಹಣ್ಣು ಸಿಪ್ಪೆ ದಾರ್ಗೆಸ್ತ್ರೆ ಏನಾಗುತ್ತೆ ಅಂತ ಇಲ್ಲ ಯಾರಾದರೂ ಕೈಕಾಲ ಮುರ್ಕೋತಾರೆ ಅದು ಜಾರುತ್ತೆ ಅಥವಾ ಅದರ ಮೇಲೆ ಆ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಇದು ಸೊಳ್ಳೆ ನೊಣ ಎಲ್ಲ ಕೂತ್ಕೊಂಡು ವೈರಾಣುಗಳನ್ನು ಹರಡುತ್ತೆ ಅಂತ ಹೇಳಿದ್ದೀನಿ ಅಲ್ವಾ ಮಕ್ಕಳೇ ಎಲ್ಲವೂ ನಾವು ಇವತ್ತು ಆಧುನಿಕ ಕಾಲದಲ್ಲಿ ವಿಚಾರ ಮಾಡಬೇಕು ಮಕ್ಕಳೇ ವಿಚಾರ ಮಾಡಿ ನಾವು ಏನೇ ಕೆಲಸ ಮಾಡೋದಕ್ಕಿಂತ ಮೊದಲು ನಾವು ಏನು ಕೆಲಸ ಮಾಡ್ತಾ ಇದ್ದೇವೆ ಇದನ್ನ ಹೇಗೆ ಮಾಡಬೇಕು ಇದನ್ನ ಹೇಗೆ ಮಾಡಿದ್ರೆ ಹೇಗಾಗುತ್ತೆ ಅಂತ ಬುದ್ಧಿವಂತಿಕೆಯಿಂದ ಮಾಡಬೇಕಾಗುತ್ತೆ ಅಲ್ವಾ ಚಾಕ್ಲೇಟ್ ತಿಂತೀರಾ आ चॉकलेट सिप्पे बिसाक्ते मेलगडे प्लास्टिक स्कूल अल्लंगे अल्वा नावेन फंक्षन मट्रे चॉकलेट तकोतीरा तिंदुबिट्टु आ रूम तुम्बा अथवा शाला आवरण तुम्बा चॉकलेट पेपर न बिसाक्तीरा पैकिंग पेपर अदेनागुत्ते गाळियल्लि एल्ल कडेलू हरडिकोळ्ळुत्ते मत्ते नीरिनल्लि सेरिकोळ्ळुत्ते नीरु होग्तक्कंत जागनेल्ल बंद माडुत्ते
ಆ ನೀರಲ್ಲಿ ಕೊಳತು ವಾಸನೆ ಬರುತ್ತೆ, ಅದರಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ, ನಿಮ್ಮೆಲ್ಲರ ಮನೆಗೂ ಮತ್ತು ಶಾಲೆಯ ಎಲ್ಲ ಕೊಠಡಿ ಒಳಿಕೂ ಆ ಸೊಳ್ಳೆಗಳು ಬರ್ತವೆ, ಮತ್ತೆ ನಿಮ್ಮನ್ನೇ ಕಡಿತ ಅಲ್ವಾ. ಸೊಳ್ಳೆ ಕಡಿದ್ರೆ ಕಾಯಿಲೆ ಬರುತ್ತಲ್ವಾ. ಆದ್ರಿಂದ ನಾವು ಆ ಚಾಕ್ಲೇಟ್ ಪೇಪರ್ನಾಗ್ಲಿ ಇನ್ನೊಂದನ್ನಾಗ್ಲಿ ನೀವು ಮನೆಯಿಂದ ತಂದಿರ್ತಕ್ಕಂತ ಸ್ನ್ಯಾಕ್ಸ್ ಕವರ್ಗಳಾಗ್ಲಿ ನೀವೆಲ್ಲ ಹಾಕ್ಬೇಕು ಶಾಲೆನಲ್ಲಿ. ಆ ಶಾಲೆಯಲ್ಲಿ ಇಟ್ಟಿರ್ತಕ್ಕಂತ ಕಸದ ಡಬ್ಬಿ ಒಳಗಡೆ ಹಾಕ್ಬೇಕು. ಅದನ್ನ ಆಯಾಗಳು ಏನ್ ಮಾಡ್ತಾರೆ, ಅದನ್ನೆಲ್ಲ ತೆಗೆದುಕೊಂಡೋಗಿ ಬೇರೆ ಕಡೆ ವರ್ಗಾವ ಮಾಡಿ ಬೇರೆ ಕಡೆಗೆಲ್ಲ ದೂರ ತೆಗೆದುಕೊಂಡೋಗಿ ಅದನ್ನ ಎಲ್ಲ ಸುಟ್ಟಾಕ್ತಾರೆ. ಮತ್ತೆ ನಿಮ್ಗೆ ಆ ತರದ ಸೊಳ್ಳೆ ನೀರಿನ ಮೂಲಗಳು ಕಟ್ಕೊಳ್ಳೋದಾಗ್ಲಿ ಅಥವಾ ಕಾಯಿಲೆ ಬರುವಂತ ಸಾಧ್ಯತೆಗಳು ಇರೋದಿಲ್ಲ. ನಾವೆಲ್ಲರೂ ಸ್ವಚ್ಛ ಮಾಡಬೇಕು, ಸ್ವಚ್ಛತೆಯೇ ಮುಖ್ಯ. ನಾವೆಲ್ಲ ಸ್ವಚ್ಛವಾಗಿದ್ರೆ ಆರೋಗ್ಯವಾಗಿರ್ತೇವೆ. ಇಂಥ ಕೊರೋನಾ ಕಾಲದಲ್ಲಂತೂ ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಒಂದು ವಸ್ತುವನ್ನ ಮುಟ್ಟಿದ್ರು ಆ ವಸ್ತು ಸ್ವಚ್ಛವಾಗಿದ್ರೆ ಮಾತ್ರ ಮುಟ್ಟಬೇಕು. ಯಾಕಂದ್ರೆ ವೈರಸ್ಗಳು ಕಣ್ಣಿಗೆ ಕಾಣೋದಿಲ್ಲ, ಅವೆಲ್ಲೆಲ್ಲಿ ಕೂತಿರ್ತವೆ ಹೇಳಕ್ಕಾಗೋದಿಲ್ಲ. ಆದ್ರಿಂದ ಕೈನ ಶುದ್ಧವಾಗಿ ತೊಳಿಬೇಕು, ಯಾವುದೇ ವಸ್ತುವನ್ನ ಮುಟ್ಟಿದ ತಕ್ಷಣ ಚೆನ್ನಾಗಿ ಸೋಪ್ ಹಾಕೊಂಡು ಕೈ ತೊಳ್ಕೋಬೇಕು. ಕೈ ತೊಳ್ಕೋಬೇಕು ಊಟ ಮಾಡೋದಕ್ಕಿಂತ, ತಿಂಡಿ ತಿನ್ನೋದಕ್ಕಿಂತ ಮೊದಲು. ಏನಾದ್ರೂ ತಿನ್ಬೇಕಾದ್ರೆ ಅದು ಸ್ವಚ್ಛವಾಗಿದೆಯಾ ಅಂತ ನೋಡ್ಬೇಕು, ಕೈಗಳನ್ನ ತೊಳ್ಕೊಂಡು ತಿನ್ಬೇಕು. ಬಾಯ ಹತ್ರ ಮೂಗತ್ರ ಯಾವುದೇ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಅದನ್ನ ಬಹಳ ಹುಷಾರಾಗಿರ್ಬೇಕು. ನೀರ್ ಕುಡಿಬೇಕಾದ್ರೂ ಶುದ್ಧವಾದ ನೀರನ್ನೇ ಕುಡಿಬೇಕು, ಯಾಕಂದ್ರೆ ಅದರಲ್ಲೆಲ್ಲ ವೈರಸ್ ಇರ್ತವೆ. ಮಕ್ಕಳೇ ಮುಂದಕೋಣ. ರಶೀದ್ ಏನ್ ಹೇಳ್ತಾನೆ, ಕುಮಾರ ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ನೋಡ್ರಿ ರಶೀದ್ ಇದ್ದವನು ಹೇಳ್ತಾನೆ ಕುಮಾರನ್ಗೆ, ಏ ಕುಮಾರ ಈ ಸಿಪ್ಪೆಯನ್ನ ದಾರಿಗೆ ಎಸೆಯಬಾರದು ಕಣೋ ಅಂತ ಹೇಳ್ತಾನೆ. ನೋಡೋಣ ಯಾಕೆ. ಅನಿತ ಹೇಳ್ತಾಳೆ, ಶಾಲೆ ಹಾಗೂ ಮನೆಗಳಲ್ಲಿ ಬೇಡವಾದ ವಸ್ತುಗಳನ್ನು ಹಾಕಲು ಕಸದ ಬುಟ್ಟಿಗಳಿವೆ, ಆದ್ರೆ ಈ ಸಂತೆಯಲ್ಲಿ ಕಸವನ್ನು ಎಲ್ಲಿ ಹಾಕುವುದು ಚಿಕ್ಕಪ್ಪ? ನಿಮ್ಗೆ ಸಹಜವಾಗಿ ಕುತೂಹಲ ಬರುತ್ತಲ್ವಾ, ಶಾಲೆಯಲ್ಲೇನೋ ಡಬ್ಬ ಇದನ್ನ ಇಟ್ಟಿರ್ತಾರೆ, ಕಸದ ಬುಟ್ಟಿ ಇಟ್ಟಿರ್ತಾರೆ, ಮನೆಯಲ್ಲೂ ಕಸದ ಬುಟ್ಟಿ ಇರ್ತಾರೆ, ಸಂತೆನಲ್ಲಿ ಎಲ್ಲಿ ಇಟ್ಟಿರ್ತಾರೆ, ಹಾಸ್ಪಿಟ್ಲಲ್ಲಿ ಎಲ್ಲಿ ಇಟ್ಟಿರ್ತಾರೆ ಅಲ್ವಾ. ಹಾ ನೋಡೋಣ ಚಿಕ್ಕಪ್ಪ ಏನ್ ಹೇಳ್ತಾರೆ. ಚಿಕ್ಕಪ್ಪ, ಮಕ್ಕಳೇ ಇಲ್ಲೂ ಕಸದ ತೊಟ್ಟಿಗಳಿವೆ, ಅಲ್ಲಿ ನೋಡಿ ಆ ತೊಟ್ಟಿಯಲ್ಲಿ ಸಿಪ್ಪೆ ಹಾಕಿರಿ ನೋಡಿ. ಇಲ್ಲೇ ಆಗ್ಬೋದು, ಶಾಲೆ ಆಗ್ಬೋದು, ಆಸ್ಪತ್ರೆ ಆಗ್ಬೋದು, ಬಸ್ ಸ್ಟ್ಯಾಂಡ್ ಆಗ್ಬಹುದು, ಅಲ್ಲೆಲ್ಲ ಕಡೆಲೂ ಅಥವಾ ನಿಮ್ಮ ಊರಿನ ನಿಮ್ಮ ಕೇರಿ ಆಗ್ಬೋದು, ನಿಮ್ಮ ಏರಿಯಾ ಆಗ್ಬೋದು, ಆ ಬಡಾವಣೆಗಳ ಕೊನೆಯಲ್ಲಿ ಒಂದು ತೊಟ್ಟಿಯನ್ನ ಇಟ್ಟಿರ್ತಾರೆ. ಈಗ ಬಿಡಿ ತೊಟ್ಟಿಯಲ್ಲಿ ಇಡೋದಿಲ್ಲ, ನಿಮ್ಮ ಮನೆಯ ಮುಂದೆ, ನೀವು ನಗರದಲ್ಲಿರ್ಲಿ ನಗರದಲ್ಲಿದ್ರೆ ನಿಮ್ಮ ಮನೆಯ ಮುಂದೆ ಹಾಡ್ ಹಾಕೊಂಡು ಮತ್ತೆ ಅಥವಾ ಗಂಟೆ ಬಾರಿಸ್ಕೊಂಡು ನಿಮ್ಮ ಮನೆಯ ಮುಂದೆ ಇವು ಬರ್ತವೆ ಆಟೋಗಳು, ಆ ಕಸವನ್ನ ಸಂಗ್ರಹ ಮಾಡ್ತಕ್ಕಂತ ವೆಹಿಕಲ್ಸ್ಗಳು ಬರ್ತವೆ, ಅದ್ರೊಳಗಡೆಗೆ ನೀವು ಅದನ್ನ ಹಾಕ್ಬೋದು ನಿಮ್ಮ ಮನೆ ಬುಟ್ಟಿಯನ್ನು. ಅಥವಾ ಈಗ ಎಂತ ಒಳ್ಳೆ ಇದಿದೆ ನೋಡಿ, ಎಂತ ಅವಕಾಶಗಳಿದೆ, ನಿಮ್ಮ ಮನೆ ಮುಂದಕ್ಕೆ ಬಂದು ಕಸವನ್ನ ಸಂಗ್ರಹ ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ, ಅದು ಫ್ರೀ ಉಚಿತವಾಗಿ ನಿಮ್ಮೆಲ್ಲರ ಆರೋಗ್ಯ ಭಾಗ್ಯ ಚೆನ್ನಾಗಿರ್ಲಿ ಅಂತೇಳಿ ಅಲ್ಲಿನ ಸ್ಥಳೀಯ ಸರ್ಕಾರಗಳು ಈ ವ್ಯವಸ್ಥೆಯನ್ನ ಮಾಡಿರುತ್ತೆ. ಇದನ್ನು ಉಪಯೋಗಿಸ್ಕೊಳ್ಳಿ ಮಕ್ಕಳೇ, ಮತ್ತು ನೀವೇನೇ ತಿನ್ಲಿ ಆ ತೊಟ್ಟಿಯಲ್ಲಿ ಹಾಕಿ, ಕಸದ ತೊಟ್ಟಿಯಲ್ಲಿ ಹಾಕ್ಬೇಕು. ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು, ಸಂತೆ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೋದ್ರು ಹೊರಟರು. ನೋಡಿ ಬಾಳೆಹಣ್ಣಿನ ಸಿಪ್ಪೆಯನ್ನ ಕಸದ ತೊಟ್ಟಿಗೆ ಹಾಕಿದ್ರು, ಎಲ್ಲರಿಗೂ ಖುಷಿ ಆಯ್ತು, ಎಲ್ಲಾರು ಸಂತೆ ಮುಗೀತು. ಈಗ ಚಿಕ್ಕಪ್ಪ ಮತ್ತು ಮಕ್ಕಳೆಲ್ಲ ಮನೆಗೆ ಹೋಗ್ತಿದ್ದಾರೆ. ಸಂತೆ ಗ್ರಾಮೀಣ ಜನರ ಸಹಕಾರ ಮತ್ತು ಸಾಂಸ್ಕೃತಿಕ ಕೇಂದ್ರ. ನೋಡಿ ಸಂತೆ ಬಗ್ಗೆ ನಾವೇನೇನ್ ತಿಳ್ಕೊಂಡ್ವಿ ಇಲ್ಲಿವರೆಗೂ ಪಾಠದಲ್ಲಿ, ಸಂತೆ ಗ್ರಾಮೀಣ ಜನರ ಸಹಕಾರ ಮತ್ತು ಸಾಂಸ್ಕೃತಿಕ ಕೇಂದ್ರ. ಗ್ರಾಮೀಣ ಜನತೆ ಇದಾರ ಹಳ್ಳಿ ಜನ, ಅವ್ರಿಗೆಲ್ಲ ಅಲ್ಲಿ ಸಹಕಾರ ಸಿಗುತ್ತೆ. ಸಂತೆನಲ್ಲಿ ಎಲ್ಲ ಬೇಕಾದಂತೆ ಎಲ್ಲ ವಸ್ತುಗಳು ಸಿಗ್ತವೆ, ರಿಪೇರಿ ಮಾಡಿಸ್ಕೊಳ್ಬಹುದು, ಇದನ್ನ ಸಹಕಾರ ಅಂತ ಕರಿತೀವಿ. ಇನ್ನ ಸಾಂಸ್ಕೃತಿಕ ಕೇಂದ್ರ ಅಂದ್ರೆ ಆ ಸಂತೆನಲ್ಲಿ ಈ ಎಲ್ಲ ನೀವು ಅಗಲ ವೇಷ ಈ ತರದ ವೇಷಗಳನ್ನ ಹಾಕ್ತಕ್ಕಂಥದ್ದು, ಆಮೇಲೆ ಆಟ ಆಡ್ತಕ್ಕಂಥ ವಸ್ತುಗಳನ್ನ ಸಾಮಗ್ರಿಗಳನ್ನ ಅಲ್ಲಿ ಇಟ್ಟಿರ್ತಾರೆ, ಮತ್ತೆ ನಾಟಕ ಇಂಥವು ಸಾಮಾಜಿಕ ಇವನ್ನ ಮಾಡ್ತಾರೆ ಸಂತೆ ಒಳಗಡೆ, ಅವನ್ನೆಲ್ಲ ಅದನ್ನೆಲ್ಲ ನೋಡೋದ್ರಿಂದ ಸಾಂಸ್ಕೃತಿಕ ಕೇಂದ್ರ ಅಂತ ಕರಿತೀವಿ. ಹಾಗಾದ್ರೆ ನಾವು ಒಂದೇ ಘೋಷವಾಕ್ಯ ಈ ಪಾಠದಲ್ಲಿ ಅರ್ಥ ಮಾಡ್ಕೊಂಡಿದ್ದು, ನಾವು ಸಂತೆ ನೋಡಿ ಏನ್ ಅರ್ಥ ಮಾಡ್ಕೊಂಡ್ವಿ, ಸಂತೆ ಗ್ರಾಮೀಣ ಜನರ ಸಹಕಾರ ಮತ್ತು ಸಾಂಸ್ಕೃತಿಕ ಕೇಂದ್ರ ಅಂತ ಹೇಳಿದ್ವಿ. ಮುಂದಕ್ಕೆ ಅಭ್ಯಾಸ ಹೋಗೋಣ, ಪಾಠ ಮುಗಿಸಿದ್ದೀನಿ, ನಿಮ್ಗೆಲ್ಲ ಅರ್ಥ ಆಗಿರ್ಬೇಕಲ್ಲ ಚೆನ್ನಾಗಿ. ವೆರಿ ಗುಡ್. ಆ ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ.
संते गद्दला अंगड़ी व्यापार तोगरी वीलियदेले राशि कडले धान्य गुद्दली मेणसिनकाई ईरुली कसद तोट्टी रैता बेल्लुली हक्की पदार्थ जोड़ा मैदाना हारे सलकरणे खुशी ಗಟ್ಟಿಯಾಗಿ ಓದು, ನಾನು ಓದ್ದೆ, ನೀವೆಲ್ಲ ಕೇಳಿಸ್ಕೊಂಡಿದ್ದೀರಿ. ಅದೇ ರೀತಿ ನೀವು ನಿಮ್ಮ ಪೋಷಕರಿಗೆ ಮುಂದೆ ಕೂತ್ಕೊಂಡು ಗಟ್ಟಿಯಾಗಿ ಓದಿ. ಈ ಓದೋದ್ರಿಂದ ಆ ಪದಗಳ ಪರಿಚಯ ನಿಮ್ಗಾಗುತ್ತೆ, ಮತ್ತು ಓದು ಅಂತ ಹೇಗೆ ಓದೋದು, ಆ ಪದಗಳನ್ನ ಹೇಳೋದು ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಪೋಷಕರೇ ನಿಮ್ಮ ಮಕ್ಕಳಿಗೆ ಗಟ್ಟಿಯಾಗಿ ಓದಲು ತಿಳಿಸಿ. ನೀವು ದಯವಿಟ್ಟು ತಪ್ಪಾದ್ರೆ ಹೇಳ್ಕೊಡಿ, ನಾನು ಮಾದರಿಯಂತೆ ಓದಿದ್ದೇನೆ. ನೀವು ಓದಿಸಿ ನಿಮ್ಮ ಮಕ್ಕಳಲ್ಲಿ ಈ ಪದಗಳ ಜ್ಞಾನವನ್ನ ಮತ್ತು ಪದಗಳನ್ನ ಹೇಳುವ ಶೈಲಿಯನ್ನ ಬೆಳೆಸ್ರಿ ಅಂತ ನಿಮ್ಮ ಹತ್ರ ನಾನು ಕೋರ್ಕೊಳ್ತಾ ಇದ್ದೇನೆ. ಇನ್ನು ಮುಂದೆ ಎರಡನೇ ಚಟುವಟಿಕೆ ಇದೆ, ಓದಿ ತಿಳಿಯಿರಿ. ಖುಷಿ ಅಂದ್ರೆ ಇಗ್ಗು ಹರ್ಷ ಸಂತೋಷ ಅಂತ ಖುಷಿ. ಪದಾರ್ಥ ವಸ್ತು, ವಸ್ತುಗಳನ್ನ ಪದಾರ್ಥ ಅಂತ ಕರಿತೀವಿ. ರಾಶಿ ಗುಂಪು ಅಥವಾ ಗುಪ್ಪೆ ಸಮೂಹ, ಗುಂಪು ಗುಂಪು ಗುಂಪಾಗಿ ರಾಶಿಯಾಗಿ, ಈಗ ರಾಗಿನೋ ಭತ್ತನೋ ನಾವು ಗುಂಪಾಗಿ ಹಾಕೋತೀವಲ್ಲ ಒಂದೇ ಕಡೆಗೆ, ಅದನ್ನ ಗುಂಪು ಅಂತೀವಿ. ಗುಪ್ಪೆಯಾಗಿ ಅಂದ್ರೆ ಮೇಲಿಂದ ಕೆಳಗಡೆ ಗುಪ್ಪೆ, ಅದನ್ನೇ ಗುಂಪಾಗಿ ಒಂದೇ ಕಡೆ ಸಂಗ್ರಹ ಮಾಡ್ತಕ್ಕಂಥದ್ದು. ಸಮೂಹ ಅಂದ್ರೆ ಅವೆಲ್ಲ ಧಾನ್ಯಗಳ ಗುಂಪು ಅಥವಾ ತರಕಾರಿಗಳ ಗುಂಪು, ಇದನ್ನ ರಾಶಿ ಮಾಡೋದು ಅಂತ ಕರೀತಾರೆ. ಗುಂಪು ಅಂತಲೂ ಕರೀತಾರೆ ರಾಶಿಗೆ, ಗುಪ್ಪೆ ಅಂತ ಕರೀತಾರೆ, ಸಮೂಹ ಅಂತ ಕರೀತಾರೆ. ರಿಪೇರಿ, ರಿಪೇರಿ ಅಂದ್ರೆ ಕೆಟ್ಟೋಗಿರೋದನ್ನ ಸರಿಪಡಿಸುವಿಕೆ, ಹಾಳಾಗೋಗಿರೋದನ್ನ ಸರಿ ಮಾಡೋದು ಅಂತ ರಿಪೇರಿ ಸರಿಪಡಿಸುವಿಕೆ. ಸಲಕರಣೆ ಉಪಕರಣ, ನಮ್ಗೇನಾದ್ರೂ ಕೆಲಸ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಸಲಕರಣೆಗಳು ಅಂತ ಕರಿತೀವಿ. ಅದರದೇ ಇನ್ನೊಂದು ಪದ ಉಪಕರಣ. ಉಪಕರಣ ಅಂದ್ರೂ ಒಂದೇ, ಸಲಕರಣೆ ಅಂದ್ರೂ ಒಂದೇ. ದಿನಸಿ ಧಾನ್ಯ ಅಥವಾ ದವಸ, ಬದಿ ಪಕ್ಕ ಅಥವಾ ಮಗ್ಗಲು. ಇಷ್ಟು ಪದಗಳನ್ನ ಓದಿ ಅರ್ಥ ಮಾಡ್ಕೊಂಡಿದ್ದೀರಾ ಮಕ್ಕಳ? ಇಲ್ಲಿಗೆ ಗಮನಿಸಿ ತಿಳಿ ಎಂದಿರತಕ್ಕಂಥ ಇನ್ನೊಂದು ಚಟುವಟಿಕೆ ಇದೆ, ಈ ಗಮನಿಸಿ ತಿಳಿಯೋಣ. ಸಾಂಬಾರ, ಸಾಂಬಾರ ಅಂದ್ರೇನು? ಮಸಾಲೆ ಪದಾರ್ಥ. ಸಾರು ಮಾಡೋದು ಸಾಂಬಾರ, ಸಾಂಬಾರು ಅಂತಾರೆ ಸಾರು. ಸಾರು ಮಾಡೋದಕ್ಕೆ ಮಸಾಲೆ ಪದಾರ್ಥ ಬೇಕಲ್ವಾ? ಏನೇನ್ ಮಸಾಲೆ ಪದಾರ್ಥ ಬೇಕೋ, ನೋಡಿ, ಖಾರದ ಪುಡಿ ಬೇಕೋ, ಹುರ್ಗಾಳ ಪುಡಿ ಬೇಕೋ, ಜೀರಿಗೆ ಬೇಕೋ, ಮೆಣಸು ಬೇಕೋ, ಸಾಸಿವೆ ಬೇಕೋ, ಇವನ್ನೆಲ್ಲ ಸಾಂಬಾರ ಮಸಾಲೆ ಪದಾರ್ಥಗಳು ಅಂತ ಕರಿತೀವಿ. ಚಕ್ಕೆ ಲವಂಗ ಹೇಳ್ತಾ ಹೋದ್ರೆ ಮೆಣಸು, ಇದ್ರ ಪಟ್ಟಿ ಬಹಳ ಉದ್ದ ಇದೆ. ನೀವು ನಿಮ್ಮ ಪೋಷಕರನ್ನ ಕೇಳಿ ಈ ಮಸಾಲೆ ಪದಾರ್ಥಗಳ ಪಟ್ಟಿಯನ್ನ ಮಾಡಿ. ಏನೇನ್ ಮಸಾಲೆ ಸಾಂಬಾರು, ಅಮ್ಮನ್ ಕೇಳಿದ್ರೆ ಹೇಳ್ತಾರೆ ಅಥವಾ ಅಜ್ಜಿ ಕೇಳಿದ್ರೆ ಹೇಳ್ತಾರೆ ಮನೆಯಲ್ಲಿ ಸಾಂಬಾರ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ, ಆ ಪಟ್ಟಿ ಮಾಡಿ ಚಟುವಟಿಕೆ ಮಾಡಿಸಿ ಪೋಷಕರೇ. ಇದಕ್ಕೆ ನಿಮ್ ಸಹಕಾರ ಮಕ್ಕಳಿಗೆ ಇರ್ಲಿ. ನೀವು ದಯವಿಟ್ಟು ಇದನ್ನ ಬರ್ಸೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನ ವ್ಯಾಪಾರ, ಕೊಳ್ಳುವುದು ಮತ್ತು ಮಾರುವುದು. ವ್ಯಾಪಾರ ಅಂದ್ರೆ ಕೊಳ್ಳೋದು ಮಾರೋದು. ನೀವು ನಿಮ್ಮ ಮನೆಯಲ್ಲಿ ಏನೇನನ್ನ ಕೊಳ್ತೀರಾ ಮತ್ತು ಏನೇನನ್ನ ಮಾರ್ತೀರಾ ಅನ್ನೋದನ್ನ ಪೋಷಕರು ಮಕ್ಕಳಿಗೆ ಹೇಳಿ ಅದನ್ನ ಬರೆಸ್ರಿ. ಇದರಿಂದ ಒಂದು ಚಟುವಟಿಕೆ ಆಗುತ್ತೆ ಮನೆಯಲ್ಲಿ, ಅವ್ರಿಗೆ ಒಂದು ಭಾಷೆಯ ಒಂದು ಜ್ಞಾನ ಬೆಳೆಯುತ್ತೆ. ಆದ್ರಿಂದ ಇದನ್ನ ಕೂತ್ಕೊಂಡು ಪೋಷಕರು ತಮ್ಮ ಬಿಡುವಿನ ಅವಧಿಯಲ್ಲಿ ಸ್ವಲ್ಪ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದ್ರೆ, ನೀವು ಹೇಳ್ತಾ ಹೋದ್ರೆ ಅವ್ರು ಬರೆಯುತ್ತಾ ಹೋಗ್ತಾರೆ, ತಪ್ಪಾದ್ರೆ ಸ್ವಲ್ಪ ತಿದ್ದಿದ್ರೆ ಅವ್ರಿಗೆ ಭಾಷಾ ಜ್ಞಾನ ಮೂಡುತ್ತದೆ. ಕೊಳ್ಳುವುದು ಮತ್ತು ಮಾರುವುದು. ಮನೋರಂಜನೆ, ಮನಸ್ಸನ್ನ ಸಂತೋಷಗೊಳಿಸುವುದು. ಇದ್ರ ಬಗ್ಗೆನೂ ಒಂದು ಚಟುವಟಿಕೆ ಮಾಡ್ಬೋದು. ಮನೋರಂಜನೆಯ ಕಾರ್ಯಕ್ರಮಗಳು ಯಾವ್ಯಾವು ಅಂತ ನಿಮ್ ಮಕ್ಳಿಗೆ ಹೇಳಿ ಇದನ್ನ ಬರಿಸ್ಬೋದು. ಮಕ್ಳೇ, ನಿಮ್ ತಂದೆ ತಾಯಿಗಳನ್ನ ಕೇಳ್ಕೊಳ್ಳಿ. ನಾನು ಮನೋರಂಜನೆಯ ಕಾರ್ಯಕ್ರಮಗಳನ್ನ ನಿಮ್ಗಾಗ್ಲೇ ಸಂತೆನಲ್ಲಿ ಅಗಲ್ವೇಷ ಅಂತ ಪರಿಚಯ ಮಾಡಿಸಿದೀನಿ.
इन नाटक आगबू नृत्य कार्यक्रम आगबू कोलाट आगबू अथवा आटगो कबड्डी आगबूद क्रिकेट आगबू इवने मनोरंजने अंत करती मनोरंजने को आटल अथवा कार्यक्रम यहाँ बरद अभ्यास इन गुद्दली नेलव अगियल उपयोग मरद हिड़ कब्बिण साधन रैतृ मन नेलव अगियोदे मरद हिड़ कब्बिण साधन कूड़ी हादूरूड़ तमूर सते नोड़ हूँ सतेल ऐन रिपेरी हालांकि बीग कोपेरी सतेली आवाट नड़यती सतेली अगल वेष आट नड़यती मकलु बाेहण्णी हाकद मकलु बाेहण्ण कसद डब्बी हाकदू यारू यारू अवसरदा चदुरी हम बेड़ अनी यार अनिता चिक्कप्प यारू अली अनिता जोतली बंद मकलिगे अनिता चिक्कप्प अल्ली नोडी गमगमिसुव हूगळु अल्ली संते होग्बेकाद्रे यार हेळिद्रु इदन्न अनिता हेळ्तळे यार हेळिद्दो इतरे स्नेहितरिगे अनिता इतरे स्नेहितरिगे हेळिदळो इल्लिगे इवेल्लवन्नु एल्लि एल्लिंद तर्तारे जान हेळ्तने आ चिक्कप्पनिगे केळ्तने जान ಇವೆಲ್ಲವನ್ನ ಇಲ್ಲಿಗೆ ಇವೆಲ್ಲವನ್ನ ಎಲ್ಲಿಂದ ತರುತ್ತಾರೆ ಅಂತ ಚಿಕ್ಕಪ್ಪನಿಗೆ ಕೇಳತಕ್ಕಂತ ಸಂದರ್ಭ ಇನ್ನ ಮೂರನೇದು ಆಯ್ತು ಮಕ್ಕಳೇ ನಾಲ್ಕನೇದು ಕೋನ ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು ಯಾರು ಹೇಳಿದು ಚಿಕ್ಕಪ್ಪ ಹೇಳ್ತಾರೆ ಯಾರಿಗೆ ಆ ಮಕ್ಕಳಿಗೆ ಸಂತೆಗೆ ಬಂದಿರತಕ್ಕಂತ ಮಕ್ಕಳಿಗೆ ಹೇಳ್ತಾರೆ ಇನ್ನ ಮಾದರಿ ಅಂತ ಬರೆಯಿರಿ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಅಮ್ಮ ದೊಡ್ಡಪ್ಪನಿಗೆ ದೊಡ್ಡಮ್ಮ ಮಾವನಿಗೆ ಅತ್ತೆ ನೋಡಿ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಮಾವ ಅತ್ತೆ ಇನ್ನೊಂದು ಕೊನೆ ಚಟುವಟಿಕೆ ಇದೆ ನಿಮ್ಮ ಸಮೀಪದ ಸಂತೆಗೆ ಭೇಟಿ ನೀಡಿ ಅಲ್ಲಿನ ಸನ್ನಿವೇಶಗಳನ್ನು ಗಮನಿಸಿ ಈಗಾಗಲೇ ನಾನು ಹೇಳಿದ್ದೀನಿ ನಿಮ್ಮ ಪೋಷಕರ ಜೊತೆನಲ್ಲಿ ಸಂತೆಗೆ ಹೋಗಿ ಅಲ್ಲಿ ಏನೇನು ನಡೆಯುತ್ತೆ ಎಲ್ಲವನ್ನ ನೋಡ್ಕೊಂಡು ಬನ್ನಿ ಬಂದು ಅದನ್ನೆಲ್ಲ ಬರೆಯೋದಕ್ಕೆ ಪ್ರಯತ್ನ ಪಡಿ ಅಥವಾ ನಿಮ್ಮ ಸ್ನೇಹಿತರ ಜೊತೆನಲ್ಲಿ ನೀವು ಸಂತೆಗೆ ಹೋದಾಗ ಅಲ್ಲಿ ಏನೇನು ನೋಡಿದ್ರಿ ಅಂತ ಹೇಳಿ ನಿಮ್ಮ ಸ್ನೇಹಿತರ ಜೊತೆ ಕೂತ್ಕೊಂಡು ನೀವು ನೀವೇ ಮಾತಾಡಿ ಮಕ್ಕಳೇ ಇಷ್ಟ ಹೇಳ್ತಾ ಇವತ್ತಿನ ಅವಧಿಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಇಲ್ಲಿಗೆ ಸಂತೆಯ ಪಾಠದ ಮೂರು ಭಾಗಗಳು ಮುಕ್ತಾಯ ಆಗಿದೆ ಒಂದನೇ ಭಾಗ ಎರಡನೇ ಭಾಗ ಮತ್ತು ಮೂರು ಭಾಗದ ಪಾಠವನ್ನ ಮೂರು ಭಾಗ ಮಾಡಿದ್ದೇನೆ ಎಲ್ಲರೂ ಮೂರು ಭಾಗವನ್ನ ಕೇಳಿದ್ದೀರಾ ಪ್ರಶ್ನೆಗೆ ಉತ್ತರ ಬರೆಯುವ ಸಾಮರ್ಥ್ಯವನ್ನು ಗಳಿಸಿದ್ದೀರಾ ಮತ್ತು ಶಬ್ದ ಭಂಡಾರದ ಸಾಮರ್ಥ್ಯ ನಿಮಗಿದೆ ಇದಕ್ಕೆ ಚಟುವಟಿಕೆಯನ್ನು ನಿಮ್ಮ ಪೋಷಕರು ಮಾಡಿಸ್ತಾರೆ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಸಂತೆ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಧನ್ಯವಾದಗಳು ಮಕ್ಕಳೇ ಮುಂದಿನ ಹೊಸ ಪಾಠದೊಂದಿಗೆ ಮುಂದಿನ ಅವಧಿಯಲ್ಲಿ ಭೇಟಿಯಾಗೋಣ